ಲಾಕ್ಡೌನ್ನಲ್ಲಿ ತಮ್ಮ ಜೀವದ ಹಂಗು ತೊರೆದು ಜನರ ಜೀವನ ರಕ್ಷಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಹಗಲಿರುಳು ಸೇವಾ ಕಾರ್ಯ ಮಾಡಿದ ಆಶಾ ಕಾರ್ಯಕರ್ತೆಯರಿಗೆ ನಿಜವಾದ ಕೊರೋನಾ ವಾರಿಯರ್ ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ರಾಜೇಂದ್ರ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಬಸವೇಶ್ವರ ಸಮುದಾಯ ಭವನದಲ್ಲಿ ನಡೆದ ರಬಕವಿ ಬನಹಟ್ಟಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ ಕೋವಿಡ್ 19 ಮುಂಜಾಗ್ರತಾ ಕ್ರಮಗಳ ಕಾರ್ಯಾಗಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗಿದ್ದು ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಡಿಮೆ ಕೊರೋನಾ ಪೀಡಿತರನ್ನ ಹೊಂದಿದೆ. ಜಿಲ್ಲಾಡಳಿತ ಹಾಗೂ ಎಲ್ಲಾ ಇಲಾಖೆಗಳ ಸಿಬ್ಬಂದಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಕೊರೋನಾವನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸಲಾಗಿದೆ. ಸಾರ್ವಜನಿಕರು ಸರ್ಕಾರ ವಿಧಿಸಿದ 3 ನಿಯಮಗಳನ್ನ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಯುವುದು ಹಾಗೂ ಸ್ಯಾನಿಟೈಸರ್ ಬಳಕೆಯಿಂದ ಕೊರೋನಾ ವೈರಸ್ ಅನ್ನು ನಿಯಂತ್ರಿಸಬಹುದು. ಪ್ರತಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತೆಯರು ಕೊರೋನಾ ಪೀಡಿತ ಪ್ರದೇಶಗಳನ್ನು ಅನುಸರಿಸಬಹುದಾದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಆದ್ಯ ಕರ್ತವ್ಯವಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಹಾವಳಿ ಸಂದರ್ಭದಲ್ಲಿ ಸೇವೆಗೈದ ಸರ್ವರು ಅಭಿನಂದನೆಗೆ ಅರ್ಹರು ಎಂದು ರಾಜೇಂದ್ರ ಹೇಳಿದರು. ಕೋವಿಡ್ 19 ವೈರಸ್ ಹಾವಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆ ಅನುಪಮವಾದದ್ದು. ಅವರ ಅವಿರತ ಸೇವೆಯ ಫಲದಿಂದ ಕೊರೋನಾ ವೈರಸ್ ಆರ್ಭಟವನ್ನು ನಿಯಂತ್ರಿಸಲಾಗಿದೆ. ಆಶಾ ಕಾರ್ಯಕರ್ತೆಯರ ಸೇವೆಯನ್ನ ಎಷ್ಟು ಹೊಗಳಿದ್ರೂ ಸಾಲದು. ಅವರ ಕಾರ್ಯದಿಂದ ನಾವು ಹೆಮ್ಮೆಯಿಂದ ಇದ್ದೇವೆ. ಅವರಿಗೆ ಕೋಟಿ ಕೋಟಿ ನಮನವು ಎಂದು ಜಮಖಂಡಿ ಉಪವಿಭಾಗ ಅಧಿಕಾರಿ ಡಾಕ್ಟರ್ ಸಿದ್ದು ಹುಲ್ಲೋಳಿ ಹೇಳಿದರು. ನಿಮ್ಮ ಏನು ಗ್ರಾಮ ಪಡೆ ಏನಂತೀರ ಬರ್ತಾನೆ, ಗ್ರಾಮ ಪಂಚಾಯತ್ ಇರತಕ್ಕಂಥ ಪಡೆ, ಗ್ರಾಮ ರಕ್ಷಣಾ ಪಡೆಯವರು ಪತ್ತೆ ಹಚ್ಚಿ ವಿಡಿಯೋಗಳು ಹೇಳಿ ಅದನ್ನು ನೀವು ಒಂದು ಗೂಗಲ್ ಸ್ಪ್ರೆಡ್ಶೀಟ್ ಅಲ್ಲಿ ಹಾಕಿದ್ದೀರಿ. ನಮ್ಮ ಹತ್ರ ಮಾಹಿತಿ ಇದೆ. ಇವತ್ತಿಗೂ ಒಂದು 36,000 ಜನ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಬೇರೆ ಜಿಲ್ಲೆಗಳಿಂದ. ಆ ಮಾಹಿತಿ ನೀವು ಸಂಗ್ರಹಣೆ ಮಾಡಿದ್ದೀರಿ, ಅವ್ರ ಮೇಲೆ ನಾವು ನಿಗಾ ವಹಿಸ್ತೀವಿ. ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಂಟೈನ್ಮೆಂಟ್ ಇದು ಒಂದು ಕ್ವಾರಂಟೈನ್ ಶುರು ಮಾಡಿದ್ದು ನಾವೇ. ನಮಗೆ ಕಾಸರಗೋಡಿಂದ ತುಂಬಾ ಜನ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಶಾ ಕಾರ್ಯಕರ್ತೆಯರಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅನಂತ ದೇಸಾಯಿ ಆರೋಗ್ಯ ಸೇತು ಆಪ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ರಬಕವಿ ಬನಹಟ್ಟಿ ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವೇದಿಕೆ ಮೇಲೆ ರಬಕವಿ ಬನಹಟ್ಟಿ ಸಿಪಿಐ ಕೆ ಕರುಣೇಶ್ ಗೌಡ, ರಬಕವಿ ಬನಹಟ್ಟಿ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್, ಮಹಾಲಿಂಗಪುರ ಪೌರಾಯುಕ್ತ ಬಾಬುರಾವ್ ಕಮತಗಿ, ತೇರದಾಳ್ ಮುಖ್ಯಾಧಿಕಾರಿ ಎಂಎಸ್ ದಟ್ಟಿ, ಜಮಖಂಡಿ ಡಿವೈಎಸ್ಪಿ ಆರ್ ಕೆ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು. ರಬಕವಿ ಬನಹಟ್ಟಿ ಆಶಾ ಕಾರ್ಯಕರ್ತೆಯರು, ನಗರಸಭೆ ಸಿಬ್ಬಂದಿ ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ಹಾಜರಾಗಿದ್ರು.